ಸ್ಟಿಲ್ ನಾವು ನಾನು 3 ಕಂಟ್ರೀಸ್ವರೆಗೂ ವಿಸಿಟ್ ಮಾಡಿದ್ದೀನಿ. 3 ವಿಸಿಟ್ಸ್ ಮಾಡಿದ್ರು ಡಿಫ್ರೆನ್ಸ್ ಏನು ಕಾಣಿಸ್ತಿದೆ ಗೊತ್ತಾ? ಅಲ್ಲಿ ಯಾವುದೇ ಕಾರಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂದರೆ ನಾವು ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ. ವರ್ಕ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಕಂಟ್ರಿ. ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಅನ್ನೋದನ್ನು ಮುಖ್ಯವಾಗಿ ಒಂದು ಏನಂತಾರೆ ಬೇರುಗಳಿಂದ ಕಿತ್ತು ಎಸಿಬೇಕು. ಅದು ರಾಜಕೀಯವಾಗಿ ಆಗಿರಲಿ, ಸೋಷಿಯಲ್ ಆಗಿರಲಿ, ಭಾರತದಲ್ಲಿ ಇದು ಮುಕ್ತವಾದರೆ ಭಾರತ ಯಾವುದೇ ಕಾರಣಕ್ಕೂ ಡೆವಲಪಿಂಗ್ ಅಲ್ಲ, ಡೆವಲಪ್ಡ್ ಕಂಟ್ರಿಯಾಗೇ ಕಾಣುತ್ತೆ, ಜಾತಿ ಮುಕ್ತ ಕಂಟ್ರಿಯಾಗೇ ಕಾಣುತ್ತೆ. ನನ್ನ ಹೆಸರು ವಂದನಾ ಅಂತ, ರೋಣೂರಿಂದ ಮಾತಾಡ್ತಿದ್ದೀನಿ. ನಮ್ಮ ಮನೆಗೆ ಇವತ್ತಿನ ದಿನ ಈ ಒಂದು ಟೀಮ್ ಬಂದಿದ್ದಾರೆ. ಈ ಟೀಮು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಈ ಊರಲ್ಲಿ ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನಮ್ಮಲ್ಲಿ ಒಂದು ಚೇಂಜ್ ಬರ್ತಾ ಇದೆ, ನಮ್ಮ ಮನೆಗೆ ಒಂದು ಬೋರ್ಡ್ ಹಾಕಿ ಎಲ್ಲರೂ ಒಂದೇ ಅಂತ ಒಂದು ಭಾವನೆ ಮೂಡಿಸಿದಾರೆ. ಈ ಭಾವನೆಗೆ ನಾನು ಆ್ಯಕ್ಚುಲಿ ಸಲ್ಯೂಟ್ ಮಾಡ್ತಿದ್ದೀನಿ. ಜನರೆಲ್ಲರೂ ಒಂದೇ, ಜನರಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಏನಿದ್ರು ಇದ್ರೆ ಎರಡೇ ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಯಾವುದೇ ಆಗ್ಲಿ ನಾವು ಮಾಡುವ ಅಂತ ಕೆಲಸದ ಮೇಲೆ ನಮ್ಮ ಜಾತಿಗಳನ್ನು ಬೇರ್ಪಡಿಸಿದ್ರೆ ಬಿಟ್ಟರೆ, ಅದು ಬಿಟ್ಟರೆ ಬೇರೆ ಯಾವುದ್ರಲ್ಲಿ ನಾವು ಜಾತಿಗಳಲ್ಲಿ ಬೇರೆ ಇಲ್ಲ. ಇದು ಅಸ್ಪೃಶ್ಯತೆ ಮುಕ್ತ ಮನೆ, ಎಲ್ಲರೂ ಬರ್ಬೋದು, ಎಲ್ಲರೂ ಬೆರೀಬಹುದು, ಎಲ್ಲರೂ ಒಂದಾಗ್ಬೋದು, ಎಲ್ಲರೂ ಬಂಧುಗಳೇ ನಮಗೆ.